ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? ಇವತ್ತು ರಾತ್ರಿಗೆ ಸ್ಪೆಷಲ್ ಮಾಡ್ತಾ ಇದ್ದೀನಿ, ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಹೇಳಿ. ಮನೆಯಲ್ಲಿ ಫ್ರೆಂಡ್ಸ್ ಎಲ್ಲ ಬಂದರೆ ಅಥವಾ ನಿಮಗೆ ಫ್ಯಾಮಿಲಿಯಲ್ಲಿ ಕೂತ್ಕೊಂಡು ಏನಾದರೂ ಸ್ಪೆಷಲಾಗಿ ತಿನ್ನಬೇಕು ಅಂತ ಹೇಳಿ ಆಸೆ ಆದರೆ ಖಂಡಿತವಾಗಲೂ ಇದನ್ನು ಟ್ರೈ ಮಾಡಿ. ಎಷ್ಟು ಚೆನ್ನಾಗಾಗುತ್ತೆ ನೋಡಿ ಇದು. ಹಾಗೂ ಎಷ್ಟೊಂದು ಸಿಂಪಲ್ ಕೂಡ ಇದೆ ಇದು. ಇಲ್ಲಿ ನಾನು ಚಿಕನ್ ತಗೊಂಡಿದ್ದೀನಿ 1.5 kg. ಆಮೇಲೆ ಇದಕ್ಕೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ ಟೊಮೆಟೊ, ಬೀನ್ಸ್, ನೀರುಳ್ಳಿ ಹಾಗೂ ಜಿಂಜರ್, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೂ ಮಸಾಲದಲ್ಲಿ ಚಿಲ್ಲಿ ಪೌಡರ್, ಕೊತ್ತಂಬರಿ ಪೌಡರ್, ಜೀರ ಪೌಡರ್, ಗರಂ ಮಸಾಲ, ಅರಶಿನ, ಸ್ವಲ್ಪ ಇಡಿ ಗರಂ ಮಸಾಲ ಕೂಡ ತಗೊಂಡಿದ್ದೀನಿ ಹಾಗೂ ಸ್ವಲ್ಪ ಕಸೂರಿ ಮೇಥಿ ಕೂಡ ತಗೊಂಡಿದ್ದೀನಿ. ಆಮೇಲೆ ಇಲ್ಲಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ ಕ್ಯಾರೆಟ್ ಹಾಗೂ ಆಲೂಗೆಡ್ಡೆ, ಆಲೂಗೆಡ್ಡೆ ಸಿಪ್ಪೆ ಸಮೇತ ತೊಳೆದು ಕಟ್ ಮಾಡಿ ತಗೊಂಡಿದ್ದೀನಿ. ಇವಾಗ ಚಿಕನಿಗೆ ನಾವು ಮ್ಯಾರಿನೇಟ್ ಮಾಡೋಣ. ಫಸ್ಟಿಗೆ ಉಪ್ಪು ಹಾಗೂ ನಾನು ಹೇಳಿದ ಎಲ್ಲ ಮಸಾಲವನ್ನು ಇದಕ್ಕೆ ಹಾಕಿ ದೊಡ್ಡ ಕಪ್ಪಲ್ಲಿ 1 cup ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದನು. ಮಿಕ್ಸ್ ಮಾಡಿ 1-10 ನಿಮಿಷ ಹಾಗೆಯೇ ಬಿಡಿ. ಆಮೇಲೆ ಒಂದು ಮಡಿಕೆ ತಗೊಂಡು ಆ ಮಡಿಕೆಯಲ್ಲಿ ಕೆಳಗಡೆ ಸ್ವಲ್ಪ ತುಪ್ಪವನ್ನು ಹಾಕಿ 1-2 ಚಮಚದಷ್ಟು. ಆಮೇಲೆ ಇದಕ್ಕೆ ಟೊಮೆಟೊ ಹಾಗೂ ನೋಡಿ ನೀರುಳ್ಳಿ ನಾನು ದೊಡ್ಡ ದೊಡ್ಡದಾಗಿ ಇಲ್ಲಿ ಕಟ್ ಮಾಡಿದ್ದೀನಿ, ಅಂದರೆ 1 ನೀರುಳ್ಳಿಯನ್ನು ಕೇವಲ 2 ಪೀಸ್ ಮಾಡಿದ್ದೀನಿ. ಆಲೂಗೆಡ್ಡೆ ಕೂಡ ಹಾಗೆ ದೊಡ್ಡ ಆಲೂಗೆಡ್ಡೆ 2 ಪೀಸ್ ಮಾಡಿದ್ದೀನಿ. ಬೀನ್ಸ್, ಆಲೂಗೆಡ್ಡೆ ಹಾಗೂ ಮ್ಯಾರಿನೇಟ್ ಮಾಡಿದ ಚಿಕನ್ ಈ ರೀತಿ ಎಲ್ಲವನ್ನು ಕೂಡ ಈ ರೀತಿ ತುಂಬಿಸ್ತಾನೆ ಹೋಗಿದ್ರೊಳಗೆ. ಚಿಕನಿಗೆ ಉಪ್ಪನ್ನು ಹಾಕುವಾಗ ಸ್ವಲ್ಪ ಜಾಸ್ತಿ ಹಾಕಬೇಕು, ಯಾಕೆಂದರೆ ಕೆಳಗಡೆ ಉಳಿದದ್ದು ಉಂಟು ನೋಡಿ ತರಕಾರಿ, ಅದಕ್ಕೆಲ್ಲ ಉಪ್ಪು ಬರಬೇಕಲ್ವ. ಹಾಗಾಗಿ ತುಂಬ ಜಾಸ್ತಿ ಕೂಡ ಹಾಕ್ಲಿಕ್ಕೆ ಹೋಗಬೇಡಿ, ನಿಮಗೆ ಗೊತ್ತಾಗುತ್ತೆ ನೋಡಿ ಅಂದಾಜಲ್ಲಿ ಆ ರೀತಿ ಹಾಕಿ. ಮೇಲ್ಗಡೆ ಕೂಡ ನಾನು ಇವಾಗ ಆಲೂಗೆಡ್ಡೆದೆಲ್ಲ ಇಟ್ಟು ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ 1 cup, ಹಾಗೂ ಸ್ವಲ್ಪ ಮೊಸರನ್ನು ಹಾಕಿ ಉಪ್ಪನ್ನು ಕೂಡ ಮೇಲ್ಗಡೆ ಸ್ವಲ್ಪ ಹಾಕಿದ್ದೀನಿ ಹಾಗೂ ಅದಕ್ಕೆ ತುಪ್ಪವನ್ನು ಕೂಡ ಹಾಕಿದ್ದೀನಿ. ಇವಾಗ ಬಾಳೆ ಎಲೆಯಲ್ಲಿ ಇದನ್ನು ಮುಚ್ಚಿ ಈ ರೀತಿ ಕಟ್ಟಿ ಇದರ ಮೇಲೆ ಮುಚ್ಚಳನ್ನು ಇಟ್ಟರೆ ಆಯಿತು. ಮೇಲ್ಗಡೆ ನಾನು ತರಕಾರಿ ಹಾಕಿದ್ದೆ ನೋಡಿ, ಅದಕ್ಕೆ ಮಾತ್ರ ಉಪ್ಪನ್ನು ಹಾಕಿದ್ದೀನಿ, ಕೆಳಗಡೆ ತರಕಾರಿಗೆ ಹಾಕಲಿಲ್ಲ, ಯಾಕೆಂದರೆ ಚಿಕನಲ್ಲಿರೋ ಉಪ್ಪು ಕೆಳಗಡೆ ತನಕ ಹೋಗುತ್ತೆ. ಇವಾಗ ಕೆಂಡದಲ್ಲಿ ನಾನು ಇದನ್ನು ಇಡ್ತಾ ಇದ್ದೀನಿ, ಮಡಿಕೆಯನ್ನು ಫುಲ್ಲು ಕೆಂಡದಲ್ಲಿ ಇಟ್ಟು ನಾನು ಬೇಯಿಸ್ತೀನಿ. ಒಮ್ಮೆಲೆ ನಿಮ್ಮ ಮನೇಲಿ ಕೆಂಡ ಇಲ್ಲದಿದ್ದರೆ ನೀವು ಲೋ ಫ್ಲೇಮಲ್ಲಿ ಗ್ಯಾಸಲ್ಲಿ ಮಡಿಕೆಯನ್ನು ಹಾಗೇ ಇಡ್ಬೋದು, ಗೊತ್ತಾಯ್ತಲ್ಲ. ಆದರೆ ಕೆಂಡದಲ್ಲಿ ಮಾಡಿದರೆ ಅದಕ್ಕೆ ಒಂಥರ ರುಚಿ ಬರುತ್ತೆ. ಹಾಗಾಗಿ ಕೆಂಡದಲ್ಲಿ ಇಡೀ ಮಡಿಕೆಯನ್ನು ಈ ರೀತಿ ಇಟ್ಟು 1-20 ನಿಮಿಷ ನಾನು ಹಾಗೇ ಇದನ್ನು ಬೇಯಿಸ್ತಾ ಇದ್ದೀನಿ. ಇಲ್ಲಿ ಇವಾಗ ನೋಡ್ಬೋದು ನೀವು ಕುತು ಕುತು ಅಂತ ಕುದೀತಾ ಉಂಟು ಒಳಗಡೆ. 1-20 ನಿಮಿಷ ಚೆನ್ನಾಗಿ ಬೇಯಿಸಿ ಆಮೇಲೆ ಬೇಕಿದ್ರೆ ತೆಗೆದು ನೋಡ್ಬೋದು. ಒಮ್ಮೆಲೆ ಬೇಯಲಿಲ್ಲ ಅಂತಾದರೆ ಮತ್ತೊಮ್ಮೆ ನೀವು ಮುಚ್ಚಿ ಹಾಗೆಯೇ ಇಡ್ಬೋದು. ವಾವ್ ನೋಡಿ ಯಾವ ರೀತಿ ಕುದೀತಾ ಉಂಟು, ಗಮ 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 ಪರಿಮಳ ಕೂಡ ಬರ್ತಾ ಉಂಟು. ಇವಾಗ ಆಲೂಗೆಡ್ಡೆ ಎಲ್ಲ ಬೆಂದಿದೆಯಾ ಇಲ್ವಾ ಅಂತೇಳಿ ನೋಡ್ಬೋದು ನಾವು. ಇಲ್ಲಿ ಇವಾಗ ನೋಡ್ಬೋದು ಆಲೂಗೆಡ್ಡೆ ಎಲ್ಲ ಎಷ್ಟು ಸಾಫ್ಟ್ ಆಗಿದೆ. ಮೇಲ್ಗಡೆ ಆಲೂಗೆಡ್ಡೆ ಈ ರೀತಿ ಸಾಫ್ಟ್ ಆಗಿದ್ದೇ ಗೊತ್ತಾಗುತ್ತೆ ನಮಗೆ, ಚೆನ್ನಾಗಿದ್ದು ಬೆಂದಿದೆ ಅಂತ ಹೇಳಿ. ಓಕೆ, ಇವಾಗ ತೆಗೆದು ಇದನ್ನು ನಾವು ದೊಡ್ಡ ಪಾತ್ರೆಗೆ ಪೂರ್ತಿಯಾಗಿ ನಾವು ಹಾಕಿದರೆ ಆಯಿತು. ಚೂರು ಕೂಡ ತಳ ಎಲ್ಲ ತಾಗೋದು ಏನು ಕೂಡ ಆಗಲ್ಲ ಮಡಿಕೆಯಲ್ಲಿ, ಹಾಗಾಗಿ ಟೆನ್ಷನ್ ತೊಗೊಳ್ಬೇಡಿ. ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ನೋಡಿ, ಸ್ವಲ್ಪ ಲಿಂಬೆ ರಸ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹೀಗೆಯೇ ಇದನ್ನು ಎಂಜಾಯ್ ಮಾಡಿ ನೋಡಿ ಎಷ್ಟೊಂದು ಟೇಸ್ಟ್ ಇರುತ್ತೆ ಇದು ಅಂತೇಳಿ. ಯಾವಾಗಲೂ ಒಂದೇ ರೀತಿ ತಿಂತೀವಿ, ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ರೌಂಡಾಗಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಕೂತ್ಕೊಂಡು ರೌಂಡಾಗಿ ಈ ರೀತಿ ಒಮ್ಮೆ ಮಾಡಿ ಎಂಜಾಯ್ ಮಾಡಿ. ಈ ಸೂಪೊಂದಿಗೆ ತುಂಬ ಚೆನ್ನಾಗಾಗುತ್ತೆ, ರೈಸ್ ಮೇಲೆ ಕೂಡ ಈ ಸೂಪ್ ಹಾಕಿ ನಾವು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ನಾನಂತೂ ಎಂಜಾಯ್ ಮಾಡ್ತೀನಿ, ನೀವು ಕೂಡ ಟ್ರೈ ಮಾಡ್ತೀರಂತೇಳಿ ಎನಿಸ್ತೀನಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಸಿಗ್ತೀನಿ ಎಲ್ಲರಿಗೂ. ಟೇಕ್ ಕೇರ್, ಬಾಯ್ ಬಾಯ್.